ಎಂಎಲ್ಎ ಅನ್ನೋರು ಅವರ ಈ ಕಡೆ ತಿರುಗ ಕೂಡ ನೋಡಿಲ್ಲ, ಒಂದೇ ಇಲ್ಲ. ನಾವು ಸಂಘ ಅದು ಇದೆಲ್ಲ ಮಾಡ್ಕೊಂಡು ಎಲ್ಲ ಕಡೆಯಿಂದನು ರಿಪೋರ್ಟ್ಗಳು ಕೊಟ್ಟು, ಆದರೆ ಯಾರು ಆಕ್ಷನ್ ಮಾಡಿಲ್ಲ. ಅವ್ರು ಬಂದ್ರಲ್ವ, ನಾವು ಏನಾದರೂ ಹೇಳಕ್ಕೆ ಇಲ್ಲ, ನಾವು ಅಲ್ಲಿ ಹೋದರೂ ಅವ್ರು ನಮ್ಗೇನು ಕೈ ಸಿಕ್ಕಲ್ಲ. ಸರ್, ಮೊನ್ನೆ ಇನ್ನೂ ಲೆಟ್ರ್ ಕೊಟ್ಟಿದ್ರು, ಕೊಡೋದಷ್ಟೇ, ಆಫೀಸ್ಗಳಿಗೆ ಹೋಗೋದಷ್ಟೇ. ಕೇಳಿ ಕೇಳಿ ವರ್ಷದಿಂದ ಓಡಾಡಿ ಸುಮ್ಮನಾಗ್ಬಿಟ್ಟಿದ್ದೀವಿ ಸರ್. ಇಲ್ಲಿ ಏನು ಎತ್ತ ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳಿಲ್ಲ. ಹಂಗೂ ಇಲ್ಲಿ ಯಾರು ಕಾರ್ಪೊರೇಟರ್ ಅವ್ರು ಸರ್, ಅವ್ರು ಬಂದಿದ್ರು, ಅವರು ಆಯ್ತು ನೋಡ್ತೀವಿ ಮಾಡ್ತೀವಿ. BBMP ಕಂಪ್ಲೇಂಟ್ ಕೊಟ್ವಿ ಆಗಲಿಲ್ಲ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ ಆಗಲಿಲ್ಲ. ಬಸ್ರಿಗಳು, ಬಾಣ್ತಿಗಳು, ಅಜ್ಜ ಅಜ್ಜಿಗಳು, ಮಕ್ಕಳುಗಳಂತೂ ಓಡಾಡೋದೇ ಇಲ್ಲ ಮಳೆಗಾಲದಲ್ಲಿ. ಶಾಸಕರು ನಾವು ಕ್ಷೇತ್ರ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದೀವಿ, ಜನ ಮೂರು ಸಾರಿ ಕೆಲಸ ನೀವೇ ನೋಡಿ, ಬಂದು ನೋಡ ಕೇಳಿ ಸರ್. ಇಲ್ಲಿ ಇವಾಗ ಶಾಸಕರು ಬಂದಿಲ್ವ ಇಲ್ಲಿ ನಿಮ್ನೆಲ್ಲ ಏನಿದೆ ಕ್ಷೇತ್ರ ಅಭಿವೃದ್ಧಿ? ನಿಮ್ಗೆ ವೋಟ್ ಕೇಳಕ್ ಬಂದಿದ್ರು ಸರ್, ಅದಾದ್ಮೇಲೆ ನಾವು ನೋಡೇ ಇಲ್ಲ ಸರ್. ಕಾರ್ಪೊರೇಟರ್ ಯಾರು ಅವರೇ ತಿರುಗಿ ನೋಡಿಲ್ಲ. ಕೋವಿಡ್ ಟೈಮಲ್ಲಿ ಇನ್ನು ಎಂ ಎಲ್ ಎ ಬರ್ತಾರ, ಯಾರಿದ್ದಾರೆ ಇಲ್ಲಿ ಕಾರ್ಪೊರೇಟರ್ ಅದು ಗೊತ್ತಿಲ್ಲ. ಹ್ಞೂ, ಅಲ್ಲ ಸರ್ಕಾರ ಸರ್ಕಾರ ಅಂತಾರ, ಏನು ಸರ್ಕಾರ ಇದೆ ಸರ್? ಇದು ನಾವು ದುಡಿಬೇಕು, ನಾವು ನಮ್ದು ಟ್ಯಾಕ್ಸ್ ಕಟ್ಸ್ಕೊಂತಾರೆ ಈಗ ಸರ್. ಅವ್ರು ಒಳ್ಳೆ ಕೆಲಸ ಮಾಡಿದ ಏರಿಯಾದಲ್ಲಿ ಗೆಲ್ತಾರೆ, ಅವರು ಕೆಲಸ ಮಾಡಿರೋ ಕಡೆಗೆ ಓಟ್ ಬರಂಗಿಲ್ಲ ಸರ್. ಅವ್ರು ಬರೀ ಆಶ್ವಾಸನೆ ಕೊಟ್ಟು ಹೋಗೋದಲ್ಲ, ಅವ್ರು ಬಂದು ಇಲ್ಲಿ ಪರಿಶೀಲನೆ ಮಾಡಲಿ. ಒಂದು ವೇಳೆ ಬಂದು ಭರವಸೆ ಕೊಟ್ಟಿದ್ದೆ ಆದರೆ ನಾನೆಲ್ಲ ಇದು ಆಶ್ವಾಸನೆಗಳು ಸುಳ್ಳು ಭರವಸೆಗಳು ಕೊಟ್ಟು ಕೊಟ್ಟು ಹೋಗೋರೆ, ನಮಗೆ ಅವ್ರ ರಿಯಾಲಿಟಿ ತೋರಿಸ್ಬೇಕು. ಇವಾಗ ಸುಮ್ಮನೆ ಬಂದ್ಬಿಟ್ಟು ಮಾಡ್ತೀವಮ್ಮ ನೀವು ಓಟ್ ಹಾಕ್ಬಿಟ್ರಿ ಅಂದ್ಬಿಟ್ಟು ಇವಾಗ ಬಂದು ತೋರಿಸ್ಬಿಟ್ರೆ ಇನ್ನು 5 ವರ್ಷ ಅವ್ರ ಈ ಕಡೆ ಬರಲ್ಲ. ಅವಾಗ ಯಾರು ಕೇಳ್ಬೇಕು ನಾವು? ಎಷ್ಟು ಯಾರು ನಿಲ್ತಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್. ಈಗ ಇದ್ದಾರಲ್ಲ ಪ್ರೆಸೆಂಟ್, ಅವ್ರು ಇನ್ನೂ 2 ತಿಂಗಳು ಇರ್ತಾರೋ ಎಷ್ಟು ತಿಂಗಳು ಇರ್ತಾರಲ್ಲ, ಅವ್ರು ಇದು ಮಾಡಿ ಸಾಲ್ವ್ ಮಾಡ್ಬೇಕು ಸರ್. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಜನರನ್ನ ಮಾತಾಡಿಸ್ತಾ ಇದೀವಿ. ಜನರಿಗೆ ಏನು ಸಮಸ್ಯೆ ಇದೆ, ಜೊತೆಗೆ ಕ್ಷೇತ್ರ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ ಅಂತ ನಾವೀಗ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೀವಿ. ಬನ್ನಿ ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಭಾರತಿ ಅಂತ. ಅಮ್ಮ, ಈಗ ಇಲ್ಲಿನ ಈ ಒಂದು ಕ್ಷೇತ್ರದ MLA ಯಾರು? ST ಸೋಮಶೇಖರ್ ಸರ್. ಕಳೆದ 3 ಬಾರಿ MLA ಆಗಿದ್ದಾರೆ, ಈಗ ಮಿನಿಸ್ಟರ್ ಕೂಡ. ಸೊ ಹೇಗಾಗಿದೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ? ಸರ್, ಅಭಿವೃದ್ಧಿ ನಮ್ಗೆ ಇಲ್ಲಿ ಬಂದಿಲ್ಲ. ರೋಡ್ ಇಲ್ಲ, ತುಂಬ ಸ್ಯಾನಿಟ್ರಿ ಮಾಡಿದ್ದಾರೆ 1 ವರ್ಷದಿಂದ. ಬೇರೆ ಬೇರೆಯವ್ರು ಬಂದು ಪ್ರಾಬ್ಲಮ್ ಮಾಡಿದ್ದಾರೆ, ತುಂಬ ನಮ್ಗೆ ತೊಂದರೆ ಆಗಿದೆ ಸರ್. ಶಾಸಕರ ಗಮನಕ್ಕೆ ತರಕ್ಕೆ ಪ್ರಯತ್ನ ಪಟ್ಟರೆ ಇದೆಲ್ಲ ಸಮಸ್ಯೆ? ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ ಸರ್, ಲೆಟರ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ, ಈ ಕಡೆ ಯಾರು ಬಂದೇ ಇಲ್ಲ ಸರ್. ಶಾಸಕರು ಯಾವುದು ಗಮನ ಹರಿಸ್ತಾ ಇಲ್ವಾ? ಇಲ್ಲ ಸರ್, ಈ ಕಡೆ ಯಾರು ಬಂದೇ ಇಲ್ಲ. ಅಲ್ಲ, ಈಗ ಮೂರು ಸಾರಿ ಅವರನ್ನ ಗೆಲ್ಸಿದ್ದೀರಾ, 3 ಸಾರಿ ಶಾಸಕರಾದರೂ ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ ಅಂದ್ರೆ ಯಾಕೆ ಅಂತ ಗೊತ್ತಿಲ್ಲ ಸರ್. ಸ್ಯಾನಿಟ್ರಿ ಇಲ್ಲಿರೋರು ಇಬ್ರು ಪ್ರಾಬ್ಲಮ್ ಮಾಡ್ತಾ ಇದಾರೆ ಸರ್, ಮನೆಯವರು ನಮ್ದು ಜಾಗ ನಮ್ದು ಜಾಗ ಅಂತ. ಸ್ಯಾನಿಟ್ರಿ ಫುಲ್ ರೆಡಿ ಆಗಿದೆ, ಸ್ಯಾನಿಟ್ರಿ ಆಗದೆ ರೋಡ್ ಆಗಲ್ಲ ಅಂತಾರೆ. ಸ್ಯಾನಿಟ್ರಿಗೆ ತೊಂದರೆ ಮಾಡಿದಾರೆ ಸರ್, ನೀರು ತುಂಬಿ ಹರಿಯುತ್ತೆ. ಮಳೆ ಈಗೇನೋ ಬೇಸಿಗೆ ಇದೆ, ಸ್ವಲ್ಪ ಇದಾಗುತ್ತೆ. ಮಳೆಗಾಲ ಬಂದ್ರೆ ಎಲ್ಲ ತುಂಬಿತ್ತೆ ಮನೆಗೆ, ತೊಂದರೆ ಆಗಿದೆ, ಫುಲ್ ಎಲ್ಲರಿಗೂ ತೊಂದರೆ ಆಗಿದೆ. ಒಟ್ಟಿನಲ್ಲಿ ಯಾರು ಇಲ್ಲಿ ಗಮನ ಹರಿಸ್ತಾ ಇಲ್ಲ? ಇಲ್ಲ ಸರ್, ಇಲ್ಲ. ಎಂಎಲ್ಎ ಅನ್ನೋರು ಅವ್ರ ಈ ಕಡೆ ತಿರುಗ ಕೂಡ ನೋಡಿಲ್ಲ, ಒಂದೇ ಇಲ್ಲ. ನಾವು ಸಂಘ ಅದು ಇದೆಲ್ಲ ಮಾಡ್ಕೊಂಡು ಎಲ್ಲ ಕಡೆಯಿಂದನು ರಿಪೋರ್ಟ್ಗಳು ಕೊಟ್ಟು, ಆದರೆ ಯಾರು ಆಕ್ಷನ್ ಮಾಡಿಲ್ಲ. ಇಲ್ಲಿ 3 ಸತಿ ಸ್ಯಾನಿಟ್ರಿ ಪೈಪ್ ಹಾಕಿದ್ರು, ಈ ಜಾಗದವ್ರು ಬಂದು ನಮ್ಮದು ಅಂತ ಕಿತ್ತು ಕಿತ್ತು ಹಾಕಿದ್ದಾರೆ. ಈಗ ಮಳೆ ಬಂದರೆ ಎಲ್ಲ ನಮ್ಮ ಇದು ನಮ್ಮದೇ, ನಮ್ಮನೆ ಎಲ್ಲ ನಮ್ಮನೆ ಒಳಗೆ ಬರುತ್ತೆ. ಎಲ್ಲ ನೋಡಿ ಮೇನ್ ರೋಡ್ಗಳಲ್ಲಿ ನಿಂತ್ಕೊಳ್ಳುತ್ತೆ ಕೊಳಚೆ ನೀರು, ಸ್ಯಾನಿಟ್ರಿದು. ಹಂಗಾಗಿ ನಮ್ಗೆ ಮೇನ್ ಇದೊಂದು ಸ್ಯಾನಿಟ್ರಿ, ಇದನ್ನು ರೋಡ್ ಮಾಡಿಕೊಟ್ರೆ ಸಾಕು. ಅಲ್ಲ, ಈಗ 3 ಸಾರಿ ಗೆದ್ದು ಮಿನಿಸ್ಟರ್ ಆದರೂ ಕೂಡ ಎಲ್ಲ ಒಂದು ಕಡೆ ಸ್ಯಾನಿಟ್ರಿ, ರೋಡು, ರಸ್ತೆ ಇದನ್ನ ಮಾಡೋದಕ್ಕೂ ಕಷ್ಟ ಆಗ್ತಿದೆ ಅಂದ್ರೆ ಯಾಕೆ ಅಂತ? ಅಲ್ಲ, ಅವ್ರು ಬಂದ್ರಲ್ವ, ನಾವು ಏನಾದರೂ ಹೇಳಕ್ಕೆ ಇಲ್ಲ, ನಾವು ಅಲ್ಲಿ ಹೋದ್ರು ಅವ್ರು ನಮ್ಗೇನು ಕೈ ಸಿಕ್ಕಲ್ಲ. ಒಂದು ಯಾವತ್ತು ಬಂದವ್ರು, ಯಾವತ್ತು ಬಂದೇ ಇಲ್ಲ ಅವರು. ಲೆಟ್ರ್ ಕೊಟ್ಟಿದ್ದೀವಿ, ಎಲ್ಲ ಇದು ಮಾಡಿದ್ದೀವಿ ಸರ್, ಯಾರು ಈ ಕಡೆ ಬಂದೇ ಇಲ್ಲ ಸರ್. ಏನಿಲ್ಲ ಸರ್, ನಾವು ಆಫೀಸ್ಗೆ ಹೋಗಿದ್ವಿ, ಅಧಿಕಾರಿಗೆ ಗಮನಕ್ಕೆಲ್ಲ ಹೇಳಿದ್ದೀವಿ. ಅಂದರೆ ಅವರು ಬರ್ತಾರೆ, ಇದು ಲ್ಯಾಂಡ್ ಮಾಡಿದಾರಲ್ಲ, ಅವಾಗೆಲ್ಲ ಅವರು ಪಕ್ಕ ಮೆಜರ್ಮೆಂಟ್ ತಗೊಂಡು ಇಲ್ಲೇ ರೋಡ್ ಬರಬೇಕು, ಇಲ್ಲೇ ಆ ಥರ ಬರಬೇಕಂತ ಮಾಡಿಬಿಟ್ಟಿದ್ದಾರೆ. ಆದರೆ ಈಗ ಬಂದು ಇವರು ಲ್ಯಾಂಡ್ ಓನರ್ ಬಂದು ಇಲ್ಲಿ ನಮಗೆ ಸೈಟ್ ಆಗಬೇಕು, ನೀವು ಸ್ಯಾನಿಟ್ರಿ ಮಾಡಬೇಡ್ರಿ, ನಮ್ಮದು ಸೈಟ್ ಅದು, ನಾವು ಕೋರ್ಟಲ್ಲಿ ಐತಿ, ಅದು ಐತೆ ಅಂತ ಅವರವರೇ ಇಬ್ಬರು ಪಾರ್ಟಿಗಳು ಸ್ವಲ್ಪ ಜಗಳ ಮಾಡ್ತಾ ಇದ್ದಾರೆ. ಅವರಿಂದ ಎಲ್ಲ ಸಾರ್ವಜನಿಕರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ರೋಡು, ಆಮೇಲೆ ಮಕ್ಕಳು ಬೀಳೋದು, ಆಮೇಲೆ ಸಂಜೆ ಬೆಳಗ್ಗೆ ಆಗ್ಬಿಟ್ರೆ ಇವು ಮನೆ ಹತ್ರ ಇರೋಕ್ಕಾಗೋದಿಲ್ಲ, ಸಕ್ಕ ಸ್ಮೆಲ್ಲು ಸ್ಯಾನಿಟ್ರಿದು. ಹೆಂಗೋ ನಾವು ಫಸ್ಟ್ಗೆ ನಮ್ಮ ನಮ್ಮ ಅನುಕೂಲ ಇದ್ದಂಗೆ, ಸರ್ಕಾರದ ಬಿಟ್ಟು ನಮ್ಮ ನಮ್ಮ ಅನುಕೂಲ ಇದ್ದಂಗೆ ನಾವೊಂದು ಪಿಟ್ಕೊಂಡಿನ ಏನೋ ಮಾಡ್ಕೊಂಡಿದ್ವಿ, ಅದೆಲ್ಲ ಈಗ ಪ್ರಾಬ್ಲಮ್ ಮಾಡೋಗಿದ್ದಾರಲ್ಲ, ಏನು ಮಾಡೋದು ಸರ್? ನಾವು ಮುಂದೆ ದೊಡ್ಡವರೇ ಹಿಂಗೆ ಮಾಡಿಬಿಟ್ರೆ ನಾವೇನು ಮಾಡೋದು ಅಂತಲ್ಲ ಅಂದ್ಬಿಟ್ಟು
ಕೊಟ್ಬಿಟ್ಟು ಪಿಟ್ಟದೆಲ್ಲ ತೆಗೆದು ಬಿಟ್ಟು ಅದು ಕಲೆಕ್ಷನ್ ಕೊಟ್ಬಿಟ್ರು. ಈಗ ಎಲ್ಲ ಅದು ಕಲೆಕ್ಷನ್ ಇಲ್ಲಿ ಲಾಸ್ಟ್ ಮಾಡೋರೆ ನೋಡಿ, ಇಲ್ಲಿ ಅಲ್ಲಿ ವಾಸನೆ ಅನ್ಬಿಟ್ಟು ನಾವೇ ಮಣ್ಣುಗಳು ಹಾಕಿದ್ದೀವಿ. ಈಗೆಲ್ಲ ಏನ್ ಮಾಡೋರು, ಕೆಲವ್ರು ಮೋರಿಗೆ ಬಿಟ್ಟವ್ರೆ, ಆ ಮೋರಿ ವಾಸನೆ ಎಲ್ಲ ಮನೆಗಳಿಗೆ ಗೊತ್ತಾಯ್ತೆ. ಆಮೇಲೆ BBMP ಕಂಪ್ಲೇಂಟ್ ಕೊಟ್ಟು ಪಿಟ್ಟೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಈಗ ಸ್ಯಾನಿಟರಿ ಇದೆ, ಈಗ ಸ್ಯಾನಿಟರಿ ಈ ತರ ತೊಂದರೆ ಮಾಡಿದ್ರೆ ಫುಲ್ ಮನೆಗೆ ಸ್ಮೆಲ್ ಬರ್ತಾ ಇದೆ, ಎಲ್ಲ ಮನೆಗಳಿಗೂ ಸ್ಮೆಲ್ ಬರ್ತಾ ಇದೆ. ಮಳೆಗಾಲ ಬಂದ್ರಂತೂ ಎಲ್ಲಾ ಮನೆಗೂ ನೀರು ಬರುತ್ತೆ, ಗ್ರೌಂಡ್ ಫ್ಲೋರ್ ಇರೋರ್ಗಂತೂ ಇರಕ್ಕೆ ಆಗೋದಿಲ್ಲ, ಹಂಗಂಗೆ ಬರ್ತಿರುತ್ತೆ ಸರ್. ಇಷ್ಟೆಲ್ಲ ಸಮಸ್ಯೆ ಇದ್ರು ಯಾಕೆ MLA ಅವರು ಆಫೀಸ್ ಹತ್ರ ಹೋಗೋದು ಇಲ್ಲ ಮುಖಂಡಗಳು ಇರ್ತಾರೆ ಅವ್ರಿಗೆ ಹೇಳೋದು? ಸರ್, ಮೊನ್ನೆ ಇನ್ನ ಲೆಟರ್ ಕೊಟ್ಟಿದ್ವಿ ಸರ್, ಕೊಡೋದಷ್ಟೇ, ಆಫೀಸ್ಗಳಿಗೆ ಹೋಗೋದಷ್ಟೇ. ಕೇಳಿ ಕೇಳಿ ವರ್ಷದಿಂದ ಓಡಾಡಿ ಸುಮ್ಮನಾಗ್ಬಿಟ್ಟಿದೀವಿ ಸರ್. ಒಂದೂವರೆ ವರ್ಷ ಆಯ್ತು ಈ ಕೆಲಸ ಮಾಡಕ್ಕೆ, ಒಂದು ವರ್ಷದಿಂದ ಒಬ್ರು ಬಂದಿಲ್ಲ. ಇಲ್ಲಿ ಏನು ಎತ್ತ ನಿಮ್ ಪ್ರಾಬ್ಲಮ್ ಏನು ಅಂತ ಕೇಳಿಲ್ಲ. ಹಂಗೂ ಇಲ್ಲಿ ಯಾರು ಕಾರ್ಪೊರೇಟರ್ ಅವ್ರು ಸದ್ ಅವ್ರು ಬಂದಿದ್ರು, ಅವ್ರು ಆಯ್ತು ನೋಡ್ತೀವಿ ಮಾಡ್ತೀವಿ ಅಂದ್ರು. ಹಂಗಾಗಿ ಜಾಗದವ್ರು ಬಂದು ಅವ್ರನ್ನೂ ಇದು ಮಾಡ್ಕೊಳ್ಸಿದ್ರು, ಇಂಜಿನಿಯರ್ಗಳು ಬಂದಿದ್ರು, ಅವರು ಏನು ಮಾಡೋಕ್ಕಾಗಿಲ್ಲ. BBMP ಕಂಪ್ಲೇಂಟ್ ಕೊಟ್ವಿ ಆಗ್ಲಿಲ್ಲ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ ಆಗ್ಲಿಲ್ಲ. BBMP ಅವ್ರು ಬಂದ್ಬಿಟ್ರು, ಇದು ಲೇಔಟ್ ಅಲ್ಲಿ ಇದು ಕೆಲಸ ಸ್ಯಾನಿಟರಿ ಸ್ಯಾಂಕ್ಷನ್ ಆಗೈತೆ ಅಂತ ಅಗದ್ಬಿಟ್ರು. ನಾವೆಲ್ಲ 25-30 ಸಾವಿರ ಕೊಟ್ಬಿಟ್ಟು ನೀಟಾಗಿ ಪಿಟ್ ರೆಡಿ ಮಾಡ್ಕೊಂಡಿದ್ವಿ, ಲಾರಿಗೆ ಹೆಂಗ ತುಂಬಿಸ್ತಿದ್ವಿ. ಇವಾಗ ಅದು ಇಲ್ಲ, ಅದು ಕಿತ್ತಾಕ್ಬಿಟ್ರು ಹೋಗ್ಬಿಟ್ರು, ಮುಚ್ಚಿಬಿಟ್ರು ಎಲ್ಲ, ಇದಕ್ಕೆ ಕೊಟ್ಬಿಟ್ಟಿದ್ವಿ, ಮೋರಿಗೆ ಕೊಟ್ಬಿಟ್ಟಿದ್ವಿ, ಎಲ್ಲ ಬಂದು ಇಲ್ಲಿ ಅರಿತಾನೆ ಇರಕ್ಕಾಗ್ತಾ ಇಲ್ಲ ಸರ್. ಮೋರಿ ಕೊಟ್ಬಿಟ್ಟಿದಾರೆ, ಮತ್ತೆ ಯಾವ ಕಡೆ ಬಿಡೋಣ ನಾವು? ಅದು ಮಕ್ಕಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ನಾಲ್ಕು ಜನ ಚಿಕ್ಕ ಮಕ್ಕಳು ಇದ್ದಾರೆ, ಪಾಪ ಆಟ ಆಡ್ತಾರೆ ಅವರು, ಗಾರೆ ಕೆಲಸ ಮಾಡೋರು, ಅವ್ರಿಗೆಲ್ಲ ಎಷ್ಟು ಸಮಸ್ಯೆ ಆಗುತ್ತೆ. ಅವರು ಮನೆಯಾಗಿರೋರಲ್ಲ ಆಫೀಸರ್ಸ್ ಅಲ್ಲ, ಪಾಪ ಮಕ್ಕಳು ಅಲ್ಲಿ ಎಲ್ಲ ಅಗದ್ ಬಿಟ್ಟಿರೋದು. ಅದು 3-4 ಸಲ ಅಗ್ದವ್ರೆ, ಮಳೆಗಾಲದಲ್ಲಂತೂ ಹಂಗಂಗೆ ಬಿಡದೆ ಗಾಳಿ. ಮಕ್ಕಳುಗಳನ್ನ ಸ್ಕೂಲಿಗೆ ಕರ್ಕೊಂಡ್ ಬರಕ್ ಆಗಲ್ಲ ಸರ್. ಬಸ್ರಿಗಳು, ಬಾಣ್ತಿಗಳು, ಅಜ್ಜ ಅಜ್ಜಿಗಳು, ಮಕ್ಕಳುಗಳಂತೂ ಓಡಾಡೋದೇ ಇಲ್ಲ ಮಳೆಗಾಲದಲ್ಲಿ. ಶಾಸಕರು ನಾವು ಕ್ಷೇತ್ರ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದೀವಿ, ಜನ 3-3 ಸರಿ ಕೆಲಸ ನೀವೇ ನೋಡಿ ಅಂತ ಬಂದ್ ನೋಡಕ್ ಕೇಳಿ ಸರ್. ಇಲ್ಲಿ ರೋಡ್ ಅಲ್ಲಿ ಗಾಡಿ ಓಡಿಸಕ್ಕೆ ಆಗಲ್ಲ ಸರ್, ನಾವು 2 ಸಲ ಬಿದ್ದಿದೀವಿ ಗೊತ್ತಾ, ಮಳೆಯಲ್ಲಿ ಫುಲ್ ಹರಿತಾ ಇರುತ್ತೆ ನೀರು. ಹೊರಗಡೆ ಹೆಜ್ಜೆ ಇಡಕ್ ಆಗಲ್ಲ ಸರ್. ನೀವು ನೆಕ್ಸ್ಟ್ ಬನ್ನಿ, ಈಗ ಮಳೆಗಾಲ ಸ್ಟಾರ್ಟ್ ಆತಲ್ಲ, ಬನ್ನಿ ಸರ್. ನೀವು ಬಂದು ಅವಾಗ ನೋಡಿ, ನಮ್ಮ MLA ಮತ್ತೆ MP ಅವರು ಯಾರಿದ್ದಾರ ಇಲ್ಲಿ, ಪಂಚಾಯತಿಯವರು, ಗ್ರಾಮ ಪಂಚಾಯತಿ ಅವೆಲ್ಲ ನೋಡಿ ಸರ್ ಬಂದು. ಆಮೇಲೆ ಅವ್ರು ಬರ್ತಾರ, ಈ ಲ್ಯಾಂಡ್ ಅವ್ರು ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ. ಇವಾಗ ಶಾಸಕರು ಬಂದಿಲ್ವಾ ಇಲ್ಲಿ ನಿಮ್ನೆಲ್ಲ ಏನಿದೆ ಕ್ಷೇತ್ರ ಅಭಿವೃದ್ಧಿ? ಓಟ್ ಕೇಳಕ್ ಬಂದಿದ್ರು ಸರ್, ಅದಾದ್ಮೇಲೆ ನಾವು ನೋಡೇ ಇಲ್ಲ ಸರ್. ಈಗ 2023 ಎಲೆಕ್ಷನ್ ಬರ್ತಾ ಇದೆ ನೀನು 2 ತಿಂಗಳು, ಸೊ ಏನಂತೀರಾ ನೀವು ಈ ಸರಿನೂ ಅವರೇ ಗೆಲ್ತಾರಾ ಏನೋ ನಿಮ್ಮ ಸರ್? ನಮಗೆ ಈ ಸ್ಯಾನಿಟ್ರಿ ಯಾರು ಸಾಲ್ವ್ ಮಾಡ್ಕೊಡ್ತಾರೋ, ರೋಡ್ ಯಾರು ಸಾಲ್ವ್ ಮಾಡ್ಕೊಡ್ತಾರೋ, ಕ್ಯಾನ್ವಸ್ಸೇ ಮಾಡೋದು ಬೇಡ ಅವ್ರಿಗೆ, ಪಕ್ಕ ಓಟ್ ಹಾಕೋದು. ನಿಮ್ಮ ಸಮಸ್ಯೆಗಳಿಗೆ ಯಾರು ಸ್ಪಂದನೆ ಮಾಡ್ತಾರೆ ಅವ್ರಿಗೆ ಮಾತ್ರ ಓಟ್ ಹಾಕೋದು, ಇಲ್ಲ ಅಂದ್ರೆ ಯಾವ ಜನಗಳು ಓಟ್ ಜಾಸ್ತಿ ಹೆಲ್ಪ್ ಮಾಡ್ತಾರೋ ಅವ್ರನ್ನ ನೋಡಿ ನೀನು ಗೆಲ್ಸ್ಬೇಕು ಅವ್ರನ್ನ. ಯಾಕೆಂದ್ರೆ ಎಲ್ಲೋ ಟಿವಿ ಕೊಡ್ತೀವಿ ಅನ್ನೋದಲ್ಲ, ಇಲ್ಲಿ ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿ. ಆ ಕುಕ್ಕರು, ಆ ಬೇಳೆ ಬೆಲ್ಲ ಕೊಟ್ಬಿಟ್ಟು ನಾವು ಕೊಟ್ಟು ಅಂತ ಹೇಳೋದಲ್ಲ ಅಣ್ಣ, ಇಲ್ಲಿ ಬಂದು ಈ ಕೆಲಸ ಮಾಡ್ಕೊಡ್ಲಿ. ಆಮೇಲೆ ನಾವು ಅವ್ರಿಗೆ ಯಾರು ಹೇಳೋದೇ ಇಲ್ಲ, ಅವ್ರಿಗೆ ಓಟ್ ಹಾಕ್ತೀವಿ ನಾವು. ರೋಡ್ ಮಾಡ್ಕೊಡಲ್ಲ ಅವ್ರಿಗೆ, ನಾವು ಓಟೆ ಹಾಕಲ್ಲ ಸರ್, ಮಾಡ್ಕೊಟ್ಟಿಲ್ಲ. ಓಟ್ಗಳು ಚಲಾನೆ ಮಾಡಲ್ಲ ಯಾರೂನು, ಸುಮ್ಮನೆ ಇದ್ ಬಿಡ್ತಾರ ಆ ರೋಡ್ ಅವರು ಈ ರೋಡ್ ಅವರು. ಅಷ್ಟ್ರ ಮಟ್ಟಿಗೆ ಬೇಜಾರಾಗ್ಬಿಟ್ಟವ್ರೆ ಜನ ಇಲ್ಲಿರೋ ನಿವಾಸಿ. ಇದೆರಡೇ ರೋಡ್ ಈ ತರ ಆಗಿರೋದು. ಈಗ BJP ಇಂದ ಈಗ ನಿಂತಿರೋರು ಯಾರು, ಈಗ MLA ಇರೋರು ಸೋಮಶೇಖರ್ ಅವರು, ಮತ್ತೆ JDS ಇಂದ ಜವರೇಗೌಡರು ನಿಲ್ತವ್ರೆ, ಇನ್ನು ಕಾಂಗ್ರೆಸ್ ಇಂದ ಅಭ್ಯರ್ಥಿ ಇನ್ನು ಹೇಳಬೇಕು ಯಾರು ಯಾರ ಕಡೆ ಈಗ ನಿಮ್ಮೆಲ್ಲರ ಮತ ಅಂತ ಸರ್? ನಮ್ಮ ಮತ ನಾವ್ ಈಗ್ಲೇ ಅಂತ ಹೇಳಲ್ಲ ಸರ್. ನೀವ್ ಯಾರಾದ್ರೂ ಒಬ್ಬರನ್ನ ಎಲೆಕ್ಟ್ ಮಾಡಿದ್ರೇನೆ ಕೆಲಸ ಮಾಡ್ಸಕ್ ಆಗತ್ತೆ ಅಲ್ವಾ ಹೇಳ್ತಾರೆ ಸರ್. ಆಗೋವರೆಗೂ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತಾರೆ, ನಮ್ ಪ್ರಾಬ್ಲಮ್ ಐತ್ ಬನ್ನಿ ಅಂದ್ರೆ ಒಬ್ರು ಬರಲ್ಲ ಸರ್. ಆದ್ರೆ ಎಲೆಕ್ಷನ್ ಮುಗಿದ್ಮೇಲೆ ಮಾಡ್ಕೊಡ್ತೀವಿ ಬಿಡಿ ಅಂತಾರೆ, ನಾವ್ ಅವಾಗ ಓಟೆ ಹಾಕಲ್ಲ ಸರ್ ಯಾರಿಗೂ, ಯಾರು ತಲೆ ಹಾಕೊಳ್ಳಲ್ಲ. ಗೆದ್ ಬಂದ್ಮೇಲೆ ಈ ಕಡೆ ಬರೋದೇ ಇಲ್ಲ ಸರ್ ಅವರು. ಅದ್ರಿಂದ ನಾವ್ ಯಾರು ಫಸ್ಟ್ ರೆಡಿ ಮಾಡ್ಕೊಡ್ತಾರೆ ಅವ್ರಿಗೆ ಮಾತ್ರ ಓಟ್ ಹಾಕ್ತಿವಿ, ಇಲ್ಲ ಅಂದ್ರೆ ಹಾಕದೇ ಇಲ್ಲ ಈ ಸಲ. ನಿಮ್ಮ ಸಮಸ್ಯೆ ಯಾರು ಸ್ಪಂದಿಸ್ತಾರೆ ಅವರು ಅಂತ, ಇನ್ ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಮನೇಲಿ ತುಂಬಾ ಕಷ್ಟ ಇತ್ತು, ಆ ಸಂದರ್ಭದಲ್ಲಿ ಯಾರು ಹೆಲ್ಪ್ ಮಾಡಿ? ಯಾರು ಮಾಡಿಲ್ಲ ಸರ್, ಈ ಕಡೆ ಯಾರು ಬಂದಿಲ್ಲ ಸರ್, ತುಂಬಾ ತೊಂದರೆ ಆಗಿದೆ. ಬರಲ್ಲ ಸರ್, ಬರಲ್ಲ. ಕಾರ್ಪೊರೇಟರ್ ಯಾರು ಅವರೇ ತಿರುಗಿ ನೋಡಿಲ್ಲ ಕೋವಿಡ್ ಟೈಮಲ್ಲಿ, ಇನ್ MLA ಬರ್ತಾರ ಯಾರಿದಾರೆ ಇವ್ರು ಕಾರ್ಪೊರೇಟರ್ ಅದು ಗೊತ್ತಿಲ್ಲ. JDS ಕಾಂಗ್ರೆಸ್ BJP 3 ಜನ ಅಭ್ಯರ್ಥಿಗಳಿದ್ದಾರೆ, ಯಾರು ಒಬ್ರು ಹೆಲ್ಪ್ ಮಾಡಲಿಲ್ಲ. ಬಂದಾಗ ಒಬ್ರು ತರಕಾರಿ ಗಾಡಿಯರು ನಮ್ ರೋಡಿಗೆ ಬರಲ್ಲ ಸರ್, ಎದ್ರು ಕಸದ ಗಾಡಿ ಬಂದು 3-4 ಸಲ ನಿಂತ್ಕೊಂಡು ಅದು ಸಿಗಾಕೊಂಡು ಹೋಗೈತೆ. ಅವ್ರು ಕಸದವರು ಬರಲ್ಲ ಸರ್. ಸ್ವಲ್ಪ ಗಮನಕ್ ಬೇಡವಾ BBMP ಆಫೀಸರ್ಗೆ, ನಮ್ದು ಗಾಡಿ ಹೋಗುತ್ತೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಸರ್ಕಾರಕ್ಕೂ ತೊಂದ್ರಿ, ಸಾರ್ವಜನಿಕರಿಗೂ ತೊಂದ್ರಿ. ಹೆಂಗೆ ಸರ್ ನಾವ್ ಹಿಂಗ್ ಮಾಡಿದ್ರೆ ಮಧ್ಯೆ?
ಅಲ್ಲ ಸರ್ಕಾರ ಸರ್ಕಾರ ಅಂತಾರ ಏನಕ್ಕೆ ಸರ್ಕಾರ ಇದೆ ಸರ್ ಇದು ನಾವು ದುಡಿಬೇಕು ನಾವು ತಿನ್ಬೇಕು ನಮ್ದ ಟ್ಯಾಕ್ಸ್ ಕಟ್ಸ್ಕೊಂತಾರ ಈಗ ನಾವು ನೀರಿನ ಬಿಲ್ ಕಟ್ಟಿಲ್ಲ ಅಂದ್ರೆ ಸುಮ್ಮನೆ ಇರ್ತಾರ ಇಲ್ಲ ನಾವು ಕಟ್ಬೇಕು ಟ್ಯಾಕ್ಸ್ ಕಟ್ಟಬೇಕು ಎಲ್ಲ ಕಟ್ಟಬೇಕು ನಮ್ಮ ಪ್ರಾಬ್ಲಮ್ ಮಾತ್ರ ಯಾರು ಸಾಲ್ವ್ ಮಾಡಲ್ಲ ಬಿಲ್ಡಿಂಗ್ ಕಟ್ಟೆ ಏನೋ ಕಷ್ಟಪಟ್ಟು ಸಾಲ ತಗೊಂಡು ಸೋಲ ತಗೊಂಡು ಇರೋದಕ್ಕಂತ ಒಂದು ನೆಲೆ ಮಾಡ್ಕೊಂಡೇವಿ ಅದಕ್ಕೆ ಮಾತ್ರ ಕರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಟಿ ಅಂತಾರ ಈ ತರ ಸಮಸ್ಯೆ ಇರೋದ್ರಿಂದ ಯಾರು ಬಾಡಿಗೆಗೂ ಬರಲ್ಲ ಸರ್ ಒಂದ್ ದಿನ ಖಾಲಿ ಇತ್ತು ಸರ್ ನಾವು ಲೋನ್ ತಗೊಂಡಿರ್ತೀವಿ ಕೈಯಿಂದ ಕಟ್ಟಬೇಕು ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಆಗಿದೆ ಸರ್ ಎಲೆಕ್ಷನ್ ಬಂದಿದೆ ಈಗಾದ್ರೂ ಸ್ವಲ್ಪ ಯಾರು ನಿಮ್ಗೆ ಅಭಿವೃದ್ಧಿ ಮಾಡ್ತಾರೆ ಯಾರು ನಿಮ್ಗೆ ಕೆಲಸ ಮಾಡ್ಕೊಡ್ತಾರೆ ಅವ್ರಿಗೆ ನಿಮ್ಮ ಮತ ಹಾಕಿ ನಿಮ್ಮ ಸಮಸ್ಯೆ ಖಂಡಿತ ಸರ್ ನಮ್ಮ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತಾರೋ ಅವ್ರಿಗೆ ಪಕ್ಕ ನಾವು ಮತ ಹಾಕ್ತೀವಿ ಸರ್ ಅಭ್ಯರ್ಥಿಗಳ ಬಗ್ಗೆ ಮಾತಾಡೋದಾದ್ರೆ ಈಗ ಪ್ರೆಸೆಂಟ್ MLA ಏನಿದ್ದಾರೆ ಸೋಮಶೇಖರ್ ಅವ್ರು ಮೂರು ಬಾರಿ ಗೆದ್ದಿರೋರು ಮಂತ್ರಿಗಳಾಗಿರೋರು ಸರ್ ಮತ್ತೆ ಅವ್ರು ಗೆಲ್ತಾರ ಏನಂತೀರ ನೀವೆಲ್ಲ ಸರ್ ಅವ್ರು ಒಳ್ಳೆ ಕೆಲಸ ಮಾಡಿದ ಏರಿಯಾದಲ್ಲಿ ಗೆಲ್ತಾರ ಅವ್ರು ಕೆಲಸ ಮಾಡಲಿರೋ ಕಡೆಗೆ ಓಟ್ ಬರಂಗಿಲ್ಲ ಸರ್ ಅವರು ಈಗ ಮಾಡಿದ್ರೆ ನಾವು ನಾಳೆ ಹಾಕ್ತೇವೆ ಅವ್ರಿಗೆ ನಿಮ್ಮ ನಿಮ್ಮ ಅಭಿಪ್ರಾಯ ಯಾಕಂದ್ರೆ ನಿಮ್ಮ ಕ್ಷೇತ್ರ ಸಮಸ್ಯೆ ಇದೆ ನಿಮ್ಗಳಿಗೆ ಸಮಸ್ಯೆ ಆಗ್ತಿದೆ ದಿನ ನೀವು ನೋಡ್ತಿರೋ ಸಮಸ್ಯೆ ನಿಮ್ಮ ಮತ ಯಾರಿಗೆ ಅದನ್ನ ಹೇಳಿ ನಮ್ಮ ಮತ ಈಗ ಸೋಮಶೇಖರ್ ಅವರು ಇದ್ದಾರಲ್ಲ ಸರ್ಗೆ ಅವ್ರಿಗೆ ಹಾಕ್ತೇವೆ ನಾವು ಅವ್ರು ನಮ್ಗೆ ಒಳ್ಳೆ ಕೆಲಸ ಮಾಡ್ಲಿ ಈಗ ಒಂದ್ ಸ್ವಲ್ಪ ನಮ್ದೇನಿಲ್ಲ ಸರ್ ಒಂದ್ ಸ್ವಲ್ಪ ರೋಡ್ ಹಾಕೊಡ್ಲಿ ಅವ್ರಿಗೆ ಹಾಕ್ತೇವೆ ನಾವು ಒಂದ್ ಸ್ವಲ್ಪ ರೋಡ್ ಹಾಕಕ್ಕೆ ಮಿನಿಸ್ಟರ್ ಆದ್ರೂ ಕೂಡ ಆಗ್ತಾ ಇಲ್ವಲ್ಲ ಫಸ್ಟ್ ಪಾದಾರ್ಪಣೆ ಮಾಡ್ಲಿ ಸರ್ ನಮ್ ರೋಡಿಗೆ ಅವರು ಬರ್ಲಿ ಅವರು ಎಲೆಕ್ಷನ್ ಟೈಮ್ ಬಂದೇ ಬರ್ತಾರೆ ಬಂದಾಗ ಅದೇ ರೋಡ್ ಆದ್ಮೇಲೆ ಹಾಕ್ತೀವಿ ಅಂತಾರೆ ಸರ್ ಆದ್ಮೇಲೆಲ್ಲ ನಮ್ ಮುಂಚೆ ಮಾಡ್ಕೊಡ್ಬೇಕು ನಮ್ಗೆ ಓಟ್ ಹಾಕ್ತಿವಿ ಅಂತಾರೆ ಆದ್ರೆ ಅವ್ರು ಆಮೇಲೆ ಈ ಕಡೆ ಬರೋದೇ ಇಲ್ಲ ಅವ್ರು ಬಿಸಿ ಅವ್ರು ಇರ್ತಾರೆ ಬರೀ ಆಶ್ವಾಸನೆ ಕೊಟ್ಟು ಹೋಗೋದಲ್ಲ ಅವ್ರು ಬಂದು ಇಲ್ಲಿ ಪರಿಶೀಲನೆ ಮಾಡ್ಲಿ ಆ ವಾರ್ಡ್ ಇಂದ ನಮ್ಗೆ ಓಟ್ ಬಿದ್ದಿಲ್ಲ ಹಂಗಾಗಿ ನಾವು ಕೆಲಸ ಮಾಡಲ್ಲ ಅಂದ್ಬಿಡ್ತಾರ ಆ ವಾರ್ಡ್ ಅವ್ರ ಕ್ಷೇತ್ರಕ್ಕೆ ಸೇರುತ್ತಲ್ಲ ಅವ್ರು ಅದಕ್ಕೆ MLA ಅಲ್ವಾ ಈ ಕಡೆ ಅಷ್ಟು ಓಟ್ ಬಿದ್ದಿಲ್ಲ ನಮಗೆ ದೊಡ್ಡ ಬಿದ್ರ ಕಲ್ದು ಬಿದ್ದಿರೋದು ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ ನಾವು ಯಾರನ್ನ ಕೇಳ್ಬೇಕು ಮತ್ತೆ ನಮ್ಮ ಪ್ರಾಬ್ಲಮ್ ಸರ್ ರೋಡ್ ಆ ಕಡೆ ದೊಡ್ಡ ಬಿದ್ರ ಕಲ್ಲಲ್ಲಿ ಈ ಕಡೆ ಒಂದ್ಸಲನು ರೋಡ್ ಬಂದಿಲ್ಲ ಈ ಕಡೆ ಬಂದೇ ಇಲ್ಲ ಅವರು ಈ ಕಡೆ ಇಲ್ಲ ಸರ್ ಈ ಕಡೆ ಬಂದೇ ಇಲ್ಲ ಸರ್ ಅವರು ಇನ್ನು ಜವರೇಗೌಡರು ಮುಸರಿ ಸೋತವ್ರೆ ಈ ಬಾರಿ ಕೂಡ ನಿಲ್ತವ್ರೆ ಗೆಲ್ಲಿಸ್ತಾರ ಜನ ಅವ್ರನ್ನ ಗೆಲ್ಲಿಸ್ತೀವಿ ಸರ್ ಅವ್ರು ಬಂದು ರೋಡ್ ರೆಡಿ ಮಾಡ್ಕೊಟ್ರೆ ಅವ್ರನ್ನ ಗೆಲ್ಲಿಸ್ತೀವಿ ನಾವು ಎಲೆಕ್ಷನ್ ಮುಗಿದ ಮೇಲೆ ಅಲ್ವಾ ರೋಡ್ ಮಾಡೋದು ಇಲ್ಲ ಮುಂಚೆನೆ ಮಾಡ್ಬೇಕು ಸರ್ ಹಾಕದ್ಮೇಲೆ ಅವ್ರ ಈ ಕಡೆ ತಲೆನೂ ಹಾಕಲ್ಲ ಸರ್ ಅವರು ಎಲೆಕ್ಷನ್ ಗೆ ವೋಟ್ ಹಾಕದ್ಮೇಲೆ ಏನಾದ್ರೂ ಕೊಡ್ಬೇಕು ಸರ್ ನಾನು ಮಾಡ್ತೀನಿ ಅಂತ ಒಂದು ಭರವಸೆನಾದ್ರೂ ಒಂದು ವೇಳೆ ಬಂದು ಭರವಸೆ ಕೊಟ್ಟಿದ್ದೆ ಆದ್ರೆ ನಾನೆಲ್ಲ ಇದು ಆಶ್ವಾಸನೆಗಳು ಸುಳ್ಳು ಭರವಸೆಗಳು ಕೊಟ್ಟಿ ಕೊಟ್ಟಿ ಹೋಗೋರೆ ನಮಗೆ ಅವ್ರ ರಿಯಾಲಿಟಿ ತೋರಿಸ್ಬೇಕು ಇವಾಗ ಸುಮ್ಮನೆ ಬಂದ್ಬಿಟ್ಟು ಮಾಡ್ತೀವಮ್ಮ ನೀವು ಓಟ್ ಹಾಕ್ಬಿಟ್ರಿ ಅಂದ್ಬಿಟ್ಟು ಇವಾಗ ಬಂದು ತೋರಿಸ್ಬಿಟ್ರೆ ಇನ್ನು 5 ವರ್ಷ ಅವ್ರ ಈ ಕಡೆ ಬರಲ್ಲ ಅವಾಗ ಯಾರು ಕೇಳ್ಬೇಕು ನಾವು ನೆಕ್ಸ್ಟ್ ಯಾರು ನಿಲ್ತಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್ ಈಗ ಇದ್ದಾರಲ್ಲ ಪ್ರೆಸೆಂಟ್ ಅವ್ರು ಇನ್ನೂ 2 ತಿಂಗಳು ಇರ್ತಾರೋ ಎಷ್ಟು ತಿಂಗಳು ಇರ್ತಾರಲ್ಲ ಅವ್ರು ಇದು ಮಾಡಿ ಸಾಲ್ವ್ ಮಾಡಬೇಕು ಸರ್ ಈಗ ಬರೋರಿಗೆ ನಾವು ಅವ್ರ ಮನೆಯಿಂದ ತಂದು ಅಕ್ಕಿ ಬೇಳೆ ತಂದು ಅನ್ನ ಮಾಡ್ರಿ ಅನ್ನೋಕ್ಕಾಗುತ್ತಾ ಸರ್ ಇಲ್ಲ ಸರ್ ಫಸ್ಟ್ ಈಗ ಯಾರಿದ್ದಾರೆ ಅವ್ರು ಸಾಲ್ವ್ ಮಾಡಿದ್ರೆ ಇವ್ರು ನಿಂತರೆ ಅವ್ರು ಸಾಲ್ವ್ ಮಾಡ್ತಾ ಇಲ್ಲ ಅನ್ನೋದೇ ಅಲ್ವಾ ಸಮಸ್ಯೆ ಮುರ್ಮುರದವರಿಗೆ ಇದು ಮಾಡಿದ್ರೆ ಅವ್ರು ಬಂದು ಮಾಡಬಹುದು ಸರ್ ಈಗ ನೀವು ಟಿವಿಯಲ್ಲಿ ಇದು ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತಲ್ವಾ ಈಗ ಸಮಸ್ಯೆ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಅವ್ರಿಗೆ ಇದನ್ನ ನೋಡಿದ್ರೆ ಅವ್ರು ಬಂದು ಸಮಸ್ಯೆ ನೀವೆಲ್ಲ ಗಮನಕ್ಕೆ ತಂದಿದ್ದೀರಾ ಅಂತ ಹೇಳಿದ್ರೆ ಅದೇ ಈಗ ಇದನ್ನ ನೋಡಿದ್ರೆ ಸ್ವಲ್ಪ ಎಚ್ಚೆತ್ಕೋತಾರೇನೋ ನೋಡೋಣ ಸರ್ ಸೊ ಎಲೆಕ್ಷನ್ ಟೈಮ್ ಕೆಲಸ ಆಗಬಹುದು ನಿಮ್ಮ ಪ್ರಕಾರ ಸೊ ಇನ್ನೇನು ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಶಾಸಕರು ನಿಮ್ಮ ಕ್ಷೇತ್ರಕ್ಕೆ ಬಂದೇ ಬರ್ತಾರೆ ಸೊ ಟೈಮ್ ಇದೆಯಲ್ವಾ ಅಷ್ಟೊತ್ತಿಗೆ ಮಾಡಿದ್ರೆ ಮಾಡಬಹುದು ನಿಮ್ದು ಟಿವಿ ಇದು ನೋಡ್ಬಿಟ್ಟು ಬರ್ಬಹುದು ಅಂತ ಅನ್ಕೊಂಡಿದೀವಿ ಸರ್ ಓಕೆ ಓಕೆ ಆಯ್ತು